ಇದು ರಾಜ್ಯ ರಾಜಕಾರಣದ ಒಂದು ಬಿಸಿ ಬಿಸಿ ಸುದ್ದಿ ಸ್ಫೋಟಕ ಸುದ್ದಿ ಸಂಚಲನ ಮೂಡಿಸುವಂತ ಸುದ್ದಿ ಏನು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗಾಗಲೇ ಬಹಳಷ್ಟು ಕ್ಷೇತ್ರಗಳಿಂದ ತನಗೆ ಆಹ್ವಾನ ಇದೆ ಅಂತ ಹೇಳುವ ಸಿದ್ದರಾಮಯ್ಯ ಅವರ ಕುರಿತಂತ ಸ್ಫೋಟಕ ಸುದ್ದಿ ವರುಣ ಕೋಲಾರ ಎರಡೂ ಕಡೆ ಸ್ಪರ್ಧೆಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧಿಸಬೇಕು ಅಂದ್ರೆ ಅವರು ಸ್ಪರ್ಧೆ ಮಾಡ್ಲಿ ಸ್ಪರ್ಧೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಎರಡು ಕಡೆ ಸ್ಪರ್ಧೆ ಮಾಡೋದು ಬೇಡ ಅನ್ನೋದು ಈಗ ಅವರಿಗೆ ಎದುರಾಗ್ತಾ ಇರುವಂತ ಆಕ್ಷೇಪ ಒಂದು ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಇದೆ ಅನ್ನೋದು ಸದ್ಯದ ಮಾಹಿತಿ ಹೈಕಮಾಂಡ್ ಮೂಲಕ ಒತ್ತಡ ಹೇರಿದ್ದಾರೆ ಕೈ ನಾಯಕ ಕೋಲಾರದಲ್ಲಿಯೂ ಕೂಡ ಸಿದ್ದು ಸ್ಪರ್ಧೆಗೆ ಕೆಪಿಸಿಸಿ ಅಧ್ಯಕ್ಷರ ಅಸಮಾಧಾನ ವ್ಯಕ್ತವಾಗಿದೆ ಎರಡು ಕಡೆ ಅವರು ಯಾಕೆ ಸ್ಪರ್ಧೆ ಮಾಡಬೇಕು ಅದು ನಮ್ಮ ಸದ್ಯದ ನಿಯಮಾವಳಿಗಳಿಗೆ ಆಕ್ಷೇಪವಿದ್ದಂತೆ ಕಾಣ್ತಾ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದಂತೆ ಕಾಣ್ತಾ ಇದೆ ಡಿಕೆ ಶಿವಕುಮಾರ್ ಈ ಕುರಿತು ಹೈಕಮಾಂಡ್ ಮೇಲೆ ಪ್ರಭಾವ ಬೀರಲು ಯತ್ನಿಸುತ್ತಾ ಇದ್ದಾರೆ ಆಪ್ತರ ಮೂಲಕ ಹೈಕಮಾಂಡ್ ಮೇಲೆ ಡಿಕೆ ಶಿವ ಒತ್ತಡ ಹೇರ್ತಾ ಇದ್ದಾರೆ ಅನ್ನೋದು ಪವರ್ ಟಿವಿಗೆ ಲಭ್ಯವಾಗ್ತಾ ಇರುವಂತ ಸುದ್ದಿ ಎರಡು ಕ್ಷೇತ್ರಗಳಲ್ಲಿ ಸಿದ್ದು ಸ್ಪರ್ಧೆ ತಡೆಯುವಂತೆ ಒತ್ತಡ ಹೇರಲಾಗಿದೆ ಆರಂಭದಲ್ಲಿ ಹೈಕಮಾಂಡ್ ಕೋಲಾರ ಸ್ಪರ್ಧೆ ಬೇಡ ಅಂತ ಹೇಳಿತ್ತು ಕೋಲಾರ ಇಸ್ ನಾಟ್ ಸೇಫ್ ಅಟ್ ಆಲ್ ಕೋಲಾರ ಸುರಕ್ಷಿತವಲ್ಲ ಅಂತ ಹೈಕಮಾಂಡ್ ಮನವರಿಕೆ ಮಾಡಿತ್ತು ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಕೋಲಾರ ಸ್ಪರ್ಧೆಗೆ ಸಿದ್ದರಾಮಯ್ಯ ಮುಂದಾಗಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಸ್ಪರ್ಧೆಗೆ ಬ್ರೇಕ್ ಹಾಕುವ ಯತ್ನ ಇಲ್ಲಿ ಹಾಕಲಾಗ್ತಾ ಇದೆ ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಕೋಲಾರ ಅಭ್ಯರ್ಥಿ ಹೆಸರು ಅನೌನ್ಸ್ ಮಾಡೋದು ಕೂಡ ಅನುಮಾನ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ರಾಜಕಾರಣ ಹೀಗೆ ಇರುತ್ತೆ ಅಂತ ಹೇಳೋಕೆ ಬರಲ್ಲ 2+2 ≠ 4 ಅನ್ನೋದನ್ನ ಚುನಾವಣೆ ಸಂದರ್ಭದಲ್ಲಂತೂ ಹೇಳಲೇಬೇಕು ರಾಜಕೀಯ ಅಂತ ಬಂದಾಗ ಈಗಾಗಲೇ ವರುಣ ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರ ಎರಡರಲ್ಲೂ ಕೂಡ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸಿದರೆ ಒಂದು ಕ್ಷೇತ್ರವನ್ನು ಪುತ್ರನಿಗೆ ಬಿಟ್ಟುಕೊಡಬಹುದು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವರಿಗೆ ಇರುತ್ತೆ ಅನ್ನೋದು ರಾಜಕೀಯ ಲೆಕ್ಕಾಚಾರ ಮತ್ತು ಅದು ಸತ್ಯಾಂಶ ಕೂಡ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇವರ ಈ ಒಂದು ಆಲೋಚನೆಗೆ ಅಂದರೆ ಸಿದ್ದರಾಮಯ್ಯನವರ ಯೋಜನೆಗೆ ತಂತ್ರಗಾರಿಕೆಗೆ ಇಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಡೈರೆಕ್ಟ್ ಆಗಿ ಅದನ್ನು ಹೇಳೋಕ್ಕಾಗಲ್ಲ ಹಾಗಾಗಿ ಯಾಕಂತ ಹೇಳಿದ್ರೆ ಅವರು ಒಬ್ಬರು ವಿಪಕ್ಷ ನಾಯಕ ಪ್ರಬಲ ಸ್ಪರ್ಧಿ ಇಂಥದ್ರಲ್ಲಿ ಹೈಕಮಾಂಡ್ನಿಂದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಒತ್ತಡ ತಂತ್ರವನ್ನು ಹೆಣಿತಾ ಇದ್ದಾರೆ ಅವ್ರು ನಿಲ್ತಾರಾ ಒಂದು ಕಡೆ ನಿಲ್ಲಲಿ ಎರಡೂ ಕಡೆ ನಿಂತ್ಕೊಂಡು ಇಡೀ ಕುಟುಂಬ ರಾಜಕಾರಣಕ್ಕೆ ಆಹ್ವಾನ ಕೊಡಬಾರ್ದು ಅನ್ನುವ ಒಂದು ನೆಪವಾಗಿರಿಸಿಕೊಂಡು ಈ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರಾ ಅನ್ನೋದು ರಾಜಕೀಯ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರುವಂತಹ ಸುದ್ದಿ